ಚೆನ್ನಾಗಿ ಪ್ರಾಮಾಣಿಕ ಇಷ್ಟು ನಿಜವಂತ ಇಷ್ಟ
ನಿಷ್ಠಾವಂತ ಪ್ರಾಮಾಣಿಕ ಅಂತ ಸೇವಕ ಅವನು ನಿಷ್ಠಾವಂತನಾಗಿದ್ದ ಪ್ರಾಮಾಣಿಕನಾಗಿದ್ದ ಸೇವಕನಿದ್ದ ಹೆಸರು ಕೆಂಪುರಾಜು ಪ್ರಾಮಾಣಿಕ ನಿಷ್ಠಾವಂತ ಸೇವಕನ ಹೆಸರು ಏನು ಅಂತ ಕೇಳ್ತಾರೆ ಏನು ಮಾಡ್ತೀವಿ ನೀವು ಪ್ರಾಮಾಣಿಕ ಹಾಗೂ ನಿಷ್ಠಾವಂತ ಸೇವಕನ ಹೆಸರು ಏನು ಏನು ಹೆಸರು ಕೆಂಪು ರಾಜು ಏನು ಹೆಸರು ಪ್ರಾಮಾಣಿಕ ಹಾಗೂ ನಿಷ್ಠಾವಂತ ಸೇವಕನ ಹೆಸರು ಕೆಂಪುರಾಜು ಆ ಊರಿನ ಸ್ಥಿತಿವಂತನ ಹೆಸರು ಏನು ಸುಗುಣ ಪಾಟೀಲ್ ನೆನಪಲ್ಲಿಟ್ಕೋಬೇಕು ಆತನ್ನು ಕಂಡರೆ ಸುಗುಣ ಪಾಟೀಲ್ಗೆ ತುಂಬಾ ಪ್ರೀತಿ ಇತ್ತು ಅಂದ್ರೆ ತುಂಬಾ ಪ್ರೀತಿ ಅವರಿಗೆ ತುಂಬಾ ಇಷ್ಟಪಡ್ತಾ ಇದ್ರು ಅಂದ್ರೆ ಪ್ರೀತಿ ಇತ್ತು ಅಂದ್ರೆ ಇಷ್ಟಪಡ್ತಾ ಇದ್ರು ಅಂತ ಯಾವುದೇ ಕೆಲಸವನ್ನಾದರೂ ನಂಬಿಕೆಯಿಂದ ಕೆಂಪುರಾಜನಿಗೆ ವಹಿಸುತ್ತರು ಒಂದು ದಿನ ಕೆಂಪುರಾಜು ಮನೆಯಲ್ಲಿ ಶುಚಿಗೊಳಿಸುವಾಗ ಅಂದ್ರೆ ಮನೆಯನ್ನ ಕ್ಲೀನ್ ಮಾಡ್ತಿರಲ್ಲ ದುಮ್ಮು ತೆಗೆದು ಧೂಳು ತೆಗೆದೆಲ್ಲ ಕ್ಲೀನ್ ಪಣ್ಣಿ ಕ್ಲೀನ್ ಮಾಡ್ತಿರಲಿಲ್ಲ ಮನೆಯನ್ನ ಹಂಗೆ ಸುಗುಣ ಪಾಟೀಲರ ಮನೆಯನ್ನು ಕೆಂಪುರಾಜು ಸೇವಕನು ಶುಚಿಗೊಳಿಸುವಾಗ ಕ್ಲೀನ್ ಮಾಡುವಾಗ ಮೇಜು ಒರೆಸುತ್ತಿದೆ ಹಿಂಗ್ ಮೇಜು ಇಟ್ಟಿರ್ತೀವಲ್ಲ ಒರೆಸುವಾಗ ಹೂದಾನಿ ಕೆಳಗೆ ಬಿದ್ದು ಒಡೆದು ಚೂರಾಯಿತು ಹಿಂಗೆ ಹೂವಿಂದು ಫ್ಲವರ್ ಆಗಿ ಇಟ್ಟಿರ್ತೀವಲ್ಲ ಹೂವಿಂದು ಗುಂಡಿ ಇಟ್ಟಿರ್ತೀವಲ್ಲ ಹಿಂಗೆ ಇರ್ತಲ್ಲ ಫ್ಲವರ್ ಅದು ಹಿಂಗೆ ಇರ್ತಿರ್ತಲ್ಲ ಫ್ಲವರ್ ಅದು ಏನ್ ಮೇಡಮ್ ಹಿಂಗೆ ಇತ್ತಲ್ಲ ಇದು ಅನ್ಕೋಬೇಡ್ರಿ ಸುಮ್ಮನೆ ಬಿಡಿಸ್ತಾ ಇದ್ದೀನಿ ಮತ್ತೆ ಹಾ ಫಾರ್ ಎಕ್ಸಾಂಪಲ್ ಫ್ಲವರ್ ಹೂದಾನಿ ಫ್ಲವರ್ ಬಾರ್ ಅಂದ್ರಲ್ಲ ಇಂಗ್ಲಿಷ್ ಅಲ್ಲಿ ಅದನ್ನ ಹೂದಾನಿ ಅಂತಾರೆ ಏನಂತಾರ ಹೂದಾನಿ ಅಂತಾರೆ ಅದನ್ನು ಮೇಜನ್ನು ಒರೆಸುವಾಗ ಈ ಫ್ಲವರ್ ಬಾರ್ ಅಂದ್ರೆ ಹೂದಾನಿ ಕೆಳಗೆ ಮುರಿದು ಕೆಳಗೆ ಹಿಂಗೆ ಇತ್ತಲ್ಲ ಈ ಮೇಲ್ ಮೇಲೆ ಅದೇ ಹೊತ್ತಿಗೆ ಅಲ್ಲಿ ಬಂದಿದ್ದ ಸುಗುಣ ಪಾಟೀಲರು ಅದನ್ನು ಗಮನಿಸಿದರು ಎಲ್ಲೋ ಹೋಗಿದ್ದ ಹೊರಗಡೆ ಅವರು ಸುಗುಣ ಪಾಟೀಲರು ಬಂದಂತೆ ಬಂದು ನೋಡಿದ್ರು ಏನಾಯ್ತು ಹೋದಾಗಿ ಹೊಡೆದು ಚೂರಾಯ್ತದ ಕೆಳಗೆ ಬಿದ್ದರು ಅದನ್ನ ನೋಡಿದ್ರು ಅವರು ಯಾರು ಸುಗುಣ ಪಾಟೀಲರು ಯಾರು ನೋಡಿದ್ರು ಸುಗುಣ ಪಾಟೀಲರು ಏನ್ ನೋಡಿದ್ರು ಹೂದಾನಿಯನ್ನು ನೋಡಿದ್ರು ಅದು ಕೆಳಗೆ ಬಿದ್ದು ಹೊಡೆದು ಚೂರು ಚೂರಾಗಿತ್ತು ಪೀಸಸ್ ಪೀಸಸ್ ಚೂರು ಚೂರು ಅಂದ್ರೆ ಸಣ್ಣ ಸಣ್ಣ ಪೀಸಸ್ ತುಂಡು ತುಂಡಾಗಿತ್ತಂತೆ ಸುಗುಣ ಪಾಟೀಲ್ ಅವಾಗ ಹೇಳ್ತಾರೆ ಏನ್ ಹೇಳ್ತಾರೆ ಏನಿದು ಹೂದಾನಿ ಹೊಡೆದು ಹೋಗಿದೆ ಏನಿದು ಹೊಡೆದೋಗಿತ್ತಲ್ಲಪ್ಪ ಅಂತ ಕೇಳಿದ್ರು ಯಾರು ಕೇಳಿದ್ರು ಕೆಂಪುರಾಜನಿಗೆ ಸುಗುಣ ಪಾಟೀಲರು ಕೆಂಪುರಾಜ ಏನ್ ಹೇಳ್ತಾರ ಅವಾಗ ಇಲ್ಲಿ ಇಲ್ಲಿ ಕೆಂಪುರಾಜರು ಬರ್ರಿ ಸುಗುಣ ಪಾಟೀಲರು ಇಲ್ಲಿ ಇರ್ತಾರೆ ಏನಿದು ಹೂದಾನಿ ಹೊಡೆದಿದೆಯಲ್ಲ ಹೊಡೆದು ಹೋಗಿದೆ ಅಲ್ಲ ಚೂರು ಚೂರಾಗಿದೆ ಅಂತ ಕೇಳ್ತಾರೆ ಕೆಂಪುರಾಜು ಇಲ್ಲಿ ನಿಂತಿರ್ತಾನಲ್ಲ ಹೌದು ದನಿ ಹೌದು ದನಿ ಮೇಜು ಒರೆಸುವಾಗ ಕೈ ತಗಲಿ ಹೊಡೆದು ಹೋಯಿತು ಕೆಳಗೆ ಬಿದ್ದು ಕೈ ತಗಲಿ ಹೊಡೆದು ಹೋಯಿತು ಅಂತ ಹೇಳ್ತಾರೆ ನೆಕ್ಸ್ಟ್ ಸುಗುಣ ಪಾಟೀಲ ಅದಕ್ಕೇನು ಹೇಳ್ತಾನೆ ಸುಗುಣ ಪಾಟೀಲ ಹೇಳ್ತೇನೆ ಸುಗುಣ ಪಾಟೀಲ ಕೆಲಸ ಮಾಡುವಾಗ ಜಾಗ್ರತೆ ವಹಿಸಬೇಕು ನಿಧಾನವಾಗಿ ಅಚ್ಚುಕಟ್ಟಾಗಿ ಮಾಡಬೇಕು ನೀನು ಹಾಗೆ ಮಾಡಿದರೆ ಈಗ ಆಗುತ್ತಿರಲಿಲ್ಲ ನೀನು ಹಾಗೆ ಮಾಡ್ಬೇಕಲ್ಲ ನಿಧಾನ ಮಾಡ್ಬೇಕಲ್ಲ ತೆಗಿಬೇಕು ನಿಧಾನ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದ್ರೆ ಯಾಕೆ ಇಂತಪ್ಪ ಅಂತ ಕೇಳ್ತಾನೆ ಯಾರು ಕೇಳಿದ್ರು ಸುಗುಣ ಪಾಟೀಲ್ ಯಾರಿಗೆ ಕೆಂಪುರಾಜ ಕೆಂಪುರಾಜ ಇಲ್ಲಿ ಇರ್ತಾನೆ ಅನ್ಕೊಂಡು ಅವನು ಹೇಳ್ತಾನೆ ಕೆಂಪುರಾಜ ಯಾರಿಗೆ ಹೇಳ್ತಾನ ಸುಗುಣ ಪಾಟೀಲ್ ಅವರಿಗೆ ಹೇಳ್ತಾನೆ ನೀವು ಹೇಳಿದ್ದು ಸರಿ ದಣಿ ನೀವು ಹೇಳಿದ್ದು ಕರೆಕ್ಟ್ ದಣಿ ನಾನು ಕೆಲಸದ ಮೇಲೆ ನಿಗಾ ವಹಿಸದೆ ಹೀಗಾಯ್ತು ನಾನು ಕೆಲಸ ನಿಗಾ ವಹಿಸದ ಯೋಚನೆ ಮಾಡಲಾರ್ದು ಎಲ್ಲೋ ಯೋಚನೆ ಮಾಡೋದು ನಾವಿಲ್ಲೇ ಇರ್ತೀವಿ ನಮ್ಮ ಯೋಚನೆಗಳು ಎಲ್ಲೋ ಇರ್ತಾವ ಅದು ಕೆಲಸದ ಮೇಲೆ ನಿಗಾ ವಹಿಸದೆ ಹೀಗಾಯ್ತು ನಿಮ್ಮ ಇಷ್ಟದ ಹೂದಾನಿ ಹಾಳಾಯ್ತು ನೀವು ಎಷ್ಟೋ ಇಷ್ಟಪಟ್ಟವನಿರಲ್ಲ ಆ ಹೂದಾನಿ ಹಾಳಾಯ್ತು ಅಂತಾನ ನನ್ನದು ತಪ್ಪು ಇನ್ನೊಮ್ಮೆ ಇಂಥ ತಪ್ಪು ಮಾಡೋದಿಲ್ಲ
ಇನ್ನೊಮ್ಮೆಂತ ತಪ್ಪು ಮಾಡೋಲ್ಲ, ದಯವಿಟ್ಟು ಕ್ಷಮಿಸಿ, ನನ್ನನ್ನು ಕ್ಷಮಿಸಿ ಅಂತ ಕೇಳ್ತಾನೆ. ಯಾಕೆ ಕೇಳ್ತಾರೆ, ಯಾಕೆ ಕೇಳ್ತಾರೆ? ಟೆಂಪುರಾಜ್ ಯಾರಿಗೆ? ಸುಗುಣ ಪಾಟೀಲರಿಗೆ. ನನ್ನನ್ನು ಕ್ಷಮಿಸು ಅಂತ ಕೆಲಸ ನಾನು ಇನ್ನೊಮ್ಮೆ ಮಾಡಲ್ಲ, ತಪ್ಪಾಯ್ತು ಸ್ವಾಮಿ ದಾನಿ ಅಂತ ಕೇಳ್ತಾನೆ. ಅವಾಗ ಸುಗುಣ ಪಾಟೀಲರ ಹೇಳ್ತಾರೆ, ಸುಗುಣ ಪಾಟೀಲ್ ಕೆಂಪ, ಕೆಂಪುರಾಜ್ ಅವನ ಹೆಸರು ಪ್ರೀತಿಯಿಂದ ನಾವು ಕೆಂಪ ಅಂತ, ಅವರು ಕೆಂಪ ಅಂತ ಕರೀತಿದ್ರಂತೆ ಪ್ರೀತಿಯಿಂದ. ನಾವು ನಾಯಿ ಮರಿಗಳ ಪ್ರೀತಿಯಿಂದ ಪಪ್ಪಿ ತಾಮಿ ಸ್ವೀಟಿ ಏನೇನು ಕರಿತೀವಲ್ಲ, ಹಾಗೆ ಕೆಂಪ ಅಂತ ಕರೀತ ಸುಗುಣ ಪಾಟೀಲ್ ಕೆಂಪುರಾಜವರಿಗೆ. ಕೆಂಪ ನೀನು ಬೇಸರ ಮಾಡಿಕೊಳ್ಳಬೇಡ, ನೀನು ಬೇಸರ ಮಾಡ್ಕೋಬೇಡ, ಅದು ನನ್ನ ಮೆಚ್ಚಿನ ಉದಾಹರಣೆಯೇ ಇರಬಹುದು. ಹಾಗಂತ ನಿನ್ನ ಮೇಲೆ ನನಗೆ ಕೋಪವೇನೂ ಇಲ್ಲ, ನೀನು ಬೇಕಂತ ಮಾಡಿಲ್ಲ, ಇದೇನು ಪ್ರಮಾದವೂ ಅಲ್ಲ, ನೀನು ತಪ್ಪು ಅರಿವಾಯಿತು. ನಿನ್ನ ತಪ್ಪು ನೀನು ತಿಳಿತಲ್ಲ, ನಿನ್ನ ತಪ್ಪು ಅರಿವಾಯಿತು, ಅದೇ ಮುಖ್ಯ. ಇನ್ನು ಮುಂದೆ ಎಚ್ಚರ ವಹಿಸು, ಕೆಲಸ ಮಾಡು, ಇನ್ಮೇಲೆ ನೀನು ಮಾಡಬೇಡ ಕೆಂಪ, ಉದಾಹರಣೆಗೆ ನಿಂತಾಗ ಮಾಡು. ನನಗೆ ಭಾಳ ಇಷ್ಟ ಆಗುದಾನೆ, ನೀನು ಒಟ್ಟಿ ಅಂತ ನಿನ್ನ ಮೇಲೆ ನನಗೇನು ಕೋಪ ಇಲ್ಲ. ನಿನಗೆ ಗೊತ್ತಾಯ್ತಲ್ಲ ನೀನು ತಪ್ಪಾದ್ರು ಅಂತ, ನಿಗಾ ವಹಿಸಿಲ್ಲ ಕೆಲಸದ ಮೇಲೆ ಅಂತ, ಅದು ನಿನಗೆ ನಿನ್ನ ತಪ್ಪು ತಿಳಿಯುತ್ತಲ್ಲ ಅದೇ ನನಗೆ ಸಾಕು ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಸುಗುಣ ಪಾಟೀಲ್. ಯಾರು ಹೇಳ್ತಾರೆ? ಕೆಂಪುರಾಜನಿಗೆ, ಅಂದರೆ ಕೆಂಪನಿಗೆ. ಕೆಂಪುರಾಜುವನನ್ನು ಪ್ರೀತಿಯಿಂದ ಕೆಂಪ ಅಂತ ಕರೀತಿದ್ರು. ಕೆಂಪುರಾಜುವಿಗೆ ಯಜಮಾನರ ಕೆಂಪುರಾಜು ಅಂದರೆ ಇರ್ತನಲ್ಲ ಕೆಂಪುರಾಜು, ಕೆಂಪುರಾಜುವಿಗೆ ಯಜಮಾನರ ಮಾತುಗಳನ್ನು ಮೆಚ್ಚುಗೆಯಾದವು. ಇಷ್ಟ ಆದ ಮಾತುಗಳು, ನನ್ನ ತಪ್ಪನ್ನು ಇಷ್ಟೊಂದು ಸಹನೆಯಿಂದ ಅವರು ಮುರಿಸಿದರು. ಲೋಕದಲ್ಲಿ ಎಲ್ಲ ಯಜಮಾನರು ಹೀಗೆ ಇರುತ್ತಿದ್ದರೆ ಎಷ್ಟು ಒಳ್ಳೆಯದಿತ್ತು ಎಂದು ಕೆಂಪುರಾಜ ತನ್ನ ಮನದಲ್ಲಿ ಅಂದುಕೊಂಡನು. ಕೆಂಪುರಾಜ ಏನಂತಂತನವಾಗ, ನಮ್ಮ ಯಜಮಾನರು ನನ್ನ ಬೈಲಿಲ್ಲ, ಯಜಮಾನರ ಮಾತು ನಿಜ ತಾನೆ, ನಾನು ಮೆಚ್ಕೋಬೇಕು, ನನ್ನ ಕೆಲಸ ನಾನು ನೀಟಾಗಿ ತಪ್ಪುಗಳು ಮಾಡಿ ಹೋದ, ಆ ತಪ್ಪುಗಳನ್ನು ನಮ್ಮ ಯಜಮಾನರ ಸಹನೆಯಿಂದ ತಾಳ್ಮೆಯಿಂದ ನನ್ನ ತಪ್ಪನ್ನು ನಾನು ಏನು ತಪ್ಪು ಮಾಡಿದ್ದೀನಿ ಯಾಕೆ ಮಾಡಿದ್ದೀನಿ, ನಿಖಾ ವಹಿಸಿಲ್ಲ ಕೆಲಸದ ಮೇಲೆ ಅಂತ ತಪ್ಪಾಗಿದ್ದೆ ತಾನೆ, ನನ್ನ ತಪ್ಪನ್ನು ಅವರು ಹೇಳಿ ನನ್ನ ತಪ್ಪನ್ನು ಅಂತ, ತಪ್ಪನ್ನು ನಾನು ಎಂದು ಮಾಡಬಾರ್ದು ಅಂತ ನನ್ನ ತಪ್ಪು ಸರಿ ಮಾಡಿಕೊಳ್ಳುವಂಥ ಗುಣವನ್ನು ಬೆಳೆಸಿದ್ರು ಅವರು. ನನ್ನ ತಪ್ಪು ನನಗೇಳಿ, ಅವ್ರಿಗೆ ಎಷ್ಟು ಸಹನೆ ಇದೆ, ಏನಿದೆ ಇಲ್ಲಿ ಸಹನೆ ಇದೆ, ಅವ್ರಿಗೆ ಏನಿದೆ ಸಹನೆ, ತಾಳ್ಮೆ ಗುಣ, ನಿಧಾನ ಸಹನೆ, ತಾಳ್ಮೆ ಯೋಚನೆ ಮಾಡಿ ಅವ್ರು ಬೈಲಿಲ್ಲಲ್ಲ ಅದು ಮೆಚ್ಕೋಣ, ಅದು ಮಾತು ಒಳ್ಳೆಯ ಮಾತು ಅಂತೇಳಿ ಹೇಳಿದರು. ಇನ್ನು ಮುಂದಿನ ತರಗತಿಯಲ್ಲಿ ಪಾಠವನ್ನು ಇನ್ನೊಂದ್ಸರಿ ಹೇಳ್ತೀನಿ, ಇನ್ನೊಂದ್ಸರಿ ಓದ್ತೀನಿ ಹೌದಾ, ಇನ್ನು ಏನು ಅರ್ಥ ಆಗಿಲ್ಲ ನಾನು ಮತ್ತೆ ಬಂದು ಕೇಳಿ. ಈ ಪಾಠ ಮನೆ ಕೆಲಸ ಕೊಡ್ಬೇಕಲ್ಲ ಈಗ ನನಗೆ, ಈ ಪಾಠ ಎಲ್ಲರಿಗೂ ಅರ್ಥ ಆಯ್ತಾ, ಸಣ್ಣದಲ್ಲ ಪಾಠ, ಅದಕ್ಕೆ ಎಲ್ಲರಿಗೂ ಅರ್ಥ ಆಗಿರ್ಬೇಕು. ನಿಮಗೆ ಯಾರಿಗೆ ಏನು ಅರ್ಥ ಆಗಿಲ್ಲೋ ನನಗೆ ಕೇಳಿ, ಮುಂದಿನ ತರಗತಿಯಲ್ಲಿ ಪಾಠವನ್ನು ಕೇಳಿ. ಈಗ ನಾನು ಮನೆ ಕೆಲಸವನ್ನು ಬರೆಯುತ್ತೇನೆ. ಮನೆ ಕೆಲಸ ಅಂದರೆ ಹೋಮ್ವರ್ಕ್, ಈ ಸಹನೆ ಪಾಠವನ್ನು ಸಹನೆ ಸಹನೆ ಪಾಠ ಈ ಪಾಠ ನೋಡ್ರಿ, ಅದು ಈ ಪಾಠದ ಇಲ್ಲಿ ಕೆಳಗಡೆ ಪೇಜ್ ನಂಬರ್ 47 ಪೇಜ್ ನಂಬರ್ 47 ಅಲ್ಲಿ ಪದಗಳ ಅರ್ಥ ಇದೆ ಹೌದಾ, ಪದಗಳ ಅರ್ಥ
ಪದಗಳ ಅರ್ಥ ಈ ಪದಗಳ ಅರ್ಥವನ್ನು 2 ಟೈಮ್ಸ್ 2 ಎರಡು ಸಲ ಬರೆಯಿರಿ ಸಹನೆ ಇನ್ನೊಂದರೆ ಹೇಳ್ತೀನಿ ಕೆಲಸ ಇದೆ ಹೋಗೋಣ ಈ ಸಹನೆ ಪಾಠದಲ್ಲಿ ಪೇಜ್ ನಂಬರ್ 47 ಈ ಪಾಠದಲ್ಲಿ ಪದಗಳ ಅರ್ಥವನ್ನು ಎರಡು ಸಲ ಬರೆಯಿರಿ धन्यवाद मक्कळे निधानवागि नीट केळिद्रल्ल निमगे अर्थ आगिल्ल अंद्रे मत्ते हेळ्तीनि धन्यवाद मक्कळे थैंक यू मैडम।